ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರೋ ಅಂಥವ್ರಿಗೆ ಬಹಳ ಇನ್ಫಾರ್ಮೇಟಿವ್ ಆಗಿರುವಂಥ ಮಾಹಿತಿಯ ವಿಡಿಯೋ ಇದು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಇಲ್ಲಿ ನೋಡಿ, ರಿಜಿಸ್ಟರ್ ಆಗಿರುವಂಥ ವೆಬ್ಸೈಟಿಗೆ ನಾನು ಲಾಗಿನ್ ಆಗಿಬಿಟ್ಟು ಇಲ್ಲಿ ಪಡಿತರ ಚೀಟಿ ಸಂಖ್ಯೆಯನ್ನು ನಮೂದಿಸಿದ್ದೇನೆ. ಇಲ್ಲಿ ವಿವರಗಳು ಬಂದಿದ್ದಾವೆ, ವೈಯಕ್ತಿಕ ವಿವರಗಳು ಬಂದಿದೆ. ಆದರೆ ಇಲ್ಲಿ ಈ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸುವಾಗ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಒನ್ ಬೈ ಒನ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಇಲ್ಲಿ ನೋಡಿ, ಮೊದಲು ಯಾವುದೇ ಥರ ಮೊಬೈಲ್ ನಂಬರು ಇಲ್ಲಿ ಡಿಫಾಲ್ಟ್ ಆಗಿ ಟೈಪ್ ಆಗಿರೋದಿಲ್ಲ, ಅಂದರೆ ಎಂಟ್ರಿ ಆಗಿರ್ತಾ ಇದ್ದಿದ್ದಿಲ್ಲ. ಇವಾಗ ಡಿಫಾಲ್ಟ್ ಆಗಿ ಎಂಟ್ರಿ ಆಗಿದೆ. ಎದಕ್ಕೆ ಎಂಟ್ರಿ ಆಗಿದೆ ಅಂತೇಳಿ ನೀವು ಇಲ್ಲಿ ಕ್ವಶನ್ ಕೇಳ್ಬೋದು. ಇಲ್ಲಿ ಎಂಟ್ರಿ ಆಗಿರುವಂಥ ಮೊಬೈಲ್ ನಂಬರ್ ಏನಿದೆ ಅಲ್ಲ, ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ ಇದು. ಅಂದರೆ ಇಲ್ಲಿ ಎದಕ್ಕೆ ಬ್ಲ್ಯಾಂಕ್ ಬಿಟ್ಟಿದ್ದಾರೆ ಅಂತಂದರೆ, ನೀವು ಆಧಾರ್ ಕಾರ್ಡ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರು ನೀವು ಇಲ್ಲಿ ಪಕ್ಕದಲ್ಲಿ ಬ್ಲ್ಯಾಂಕ್ ಆಗಿರೋ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಬೇಕು ಅಂತ ಹೇಳಿ ಅರ್ಥ. ಯಾಕೆ ಇದನ್ನು ಬ್ಲ್ಯಾಂಕ್ ಆಗಿ ಬಿಟ್ಟಿದ್ದಾರೆ, ಇಲ್ಲಿ ಬಾಕ್ಸಲ್ಲಿ ತುಂಬಿದ್ದಾರೆ ಅಂತೇಳಿ ನೀವು ಅದನ್ನು ಕೇಳ್ಬೋದು. ಯಾಕಂತಂದರೆ ಕೆಲವೊಂದಿಷ್ಟು ಜನರಿಗೆ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರು ಯಾವುದು ಅಂತೇಳಿ ಗೊತ್ತಿರೋದಿಲ್ಲ. ನಂತರ ಆ ಮೊಬೈಲ್ ನಂಬರ್ ಅವ್ರ ಹತ್ರ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಕಳೆದೋಗಿರುತ್ತೋ ಏನಾಗಿರುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಅಲ್ಲಿ ಫಿಲಪ್ ಆಗಿರುವಂಥ ಮೊಬೈಲ್ ನಂಬರ್ ಏನಿದೆಯಲ್ಲ, ಸೇಮ್ ಅದೇ ನಂಬರನ್ನು ಈ ಬಾಕ್ಸ್ನಲ್ಲಿ ಹಾಕಿದರೆ ಮಾತ್ರ ನಂಬರ್ ಎರಡು ಮ್ಯಾಚ್ ಆದರೆ ಓ ಟಿ ಪಿ ಜನರೇಟ್ ಆಗುತ್ತೆ. ಸೊ ಅದನ್ನು ಹೇಗಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಮೊಬೈಲ್ ನಂಬರ್ ಹಾಕಿದ ನಂತರ ಮೊಬೈಲ್ ನಂಬರ್ ಡಸ್ ನಾಟ್ ಮ್ಯಾಚ್ ಅಂತೇಳಿ ಬಂತು, ಪ್ಲೀಸ್ ಟ್ರೈ ಅಗೇನ್ ಅಂತೇಳಿ ಬಂತು. ಯಾಕಂದರೆ ಅದು ರಿಜಿಸ್ಟರ್ ಆಗಿದ್ದಿಲ್ಲ ಆಧಾರ್ ಕಾರ್ಡಿಗೆ. ಸೊ ಇವಾಗ ಬ್ಲ್ಯಾಂಕ್ ಆಗಿ ಬಂದಿದೆಯಲ್ಲ, ನಿಮ್ಮ ಹತ್ರ ಯಾವುದು ನಂಬರ್ ಇದೆಯೋ ಅದೇ ನಂಬರನ್ನ ಹಾಕಿಬಿಟ್ಟು ಎರಡು ಬಾಕ್ಸ್ನಲ್ಲಿ ಕನ್ಫರ್ಮೇಷನ್ ಮಾಡ್ಕೊಂಬಿಟ್ಟು ನೀವು ಓ ಟಿ ಪಿಯನ್ನು ಜನರೇಟ್ ಮಾಡ್ಬೋದು. ಇದು ಒಂದು ಬದಲಾವಣೆ ಆಗಿದೆ. ನಿಮಗೆ ಅದೇ ಥರ ಮುಂದೆ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಹೇಳಿ ನಾನು ನಿಮಗೆ ಒನ್ ಬೈ ಒನ್ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ನೋಡ್ತಾನೆ ಹೋಗಿ. ಇಲ್ಲಿ ನೋಡಿ, ಓ ಟಿ ಪಿ ವೆರಿಫಿಕೇಷನ್ಗೆ ಈಗ ಸೆಂಟ್ ಮಾಡಿದ್ದೇನೆ. ಬಂದಿರೋ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ವೆರಿಫಿಕೇಷನ್ ಕೂಡ ಸಕ್ಸಸ್ಫುಲಿ ಆಗಿದೆ. ಇಲ್ಲಿ ನೋಡಿ, ಸ್ಕ್ರೋಲ್ ಡೌನ್ ಮಾಡಿದಾಗ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಗಳು ಎನೇಬಲ್ ಆಗಿದ್ದಾವೆ. ಮೊದಲು ಇಲ್ಲಿ ಯಾವುದೇ ಥರ ನಿಮಗೆ ಆಪ್ಷನ್ ಬರ್ತಾ ಇದ್ದಿದ್ದಿಲ್ಲ, ಆದರೆ ಇವಾಗ ಇಲ್ಲಿ ನೋಡಿ ಕೆಳಗಿನ ಪಟ್ಟಿಯಿಂದ ನಿಮ್ಮ ಪತಿಯ ಹೆಸರನ್ನು ಗುರುತಿಸಿ ಅಂತ ಹೇಳಿ ಬಂದಿದೆ. ನಂತರ ಅವರ ರೇಷನ್ ಕಾರ್ಡ್ದಲ್ಲಿ ಇರುವಂಥ ಫ್ಯಾಮಿಲಿ ಮೆಂಬರ್ಸ್ಗಳ ಹೆಸರು ಇಲ್ಲಿ ಡಿಸ್ಪ್ಲೇ ಆಗಿದೆ. ನಂತರ ಅವರ ಆಧಾರ್ ಕಾರ್ಡ್ದಲ್ಲಿರುವಂಥ ನಾಲ್ಕು ಲಾಸ್ಟ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಸೊ ಈ ಹೊಸ ಅಪ್ಡೇಟು ಈ ಥರ ಇದೆ. ನಂತರ ಇಲ್ಲಿ ನೋಡಿ, ನಿಮಗೆ ಪತಿಯ ಹೆಸರು ಮೇಲಿನ ಪಟ್ಟಿಯಲ್ಲಿ ಲಭ್ಯವಿಲ್ಲ, ಈ ಕೆಳಗಿನ ಆಯ್ಕೆಗಳಲ್ಲಿ ಒಂದನ್ನು ಕ್ಲಿಕ್ ಮಾಡಿ ಅಂತ ಇದೆ. ಅಂದರೆ ಇಲ್ಲಿ ನೀವು ಒಂದು ತಿಳ್ಕೊಬೋದು ವೀಕ್ಷಕರೇ, ಇಲ್ಲಿ ಮೇಲುಗಡೆ ಕಾಣ್ತಾ ಇರುವಂಥ ಲಿಸ್ಟ್ನಲ್ಲಿ ಪತಿಯ ಹೆಸರು ಇಲ್ಲ ಅಂತಂದರೆ ಈ ಇಲ್ಲಿ ಮಾರ್ಕ್ ಮಾಡ್ತಾ ಇರುವಂಥ ನಾಲ್ಕು ಆಪ್ಷನ್ಗಳಲ್ಲಿ ಯಾವುದಾದ್ರೂ ಒಂದಿರುತ್ತೆ. ಸೊ ಅದನ್ನು ಬಿಟ್ಟು ಮತ್ತೆ ನೀವಿಲ್ಲಿ ಏನು ನೋಡ್ಬೋದು ಅಂತಂದರೆ, ಇಲ್ಲಿ ಹೊಸ ಆಪ್ಷನ್ ಇನ್ನೊಂದು ಕೂಡ ಇದೆ ನೋಡಿ. ಮನೆ ಯಜಮಾನಿಯ ಪತಿಯ ವಿವರಗಳನ್ನು ಇ ಕೆ ವೈ ಸಿ ಮೂಲಕ ಗಂಡನ ವಿವರಗಳನ್ನು ಸೇರಿಸಿ ಅಂತ ಹೇಳಿ. ಸೊ ಇದನ್ನು ಕೂಡ ನೀವು ಇಲ್ಲಿ ಇ ಕೆ ವೈ ಸಿ ಕಂಪಲ್ಸರಿ ಆಗಿದೆ. ಸೊ ಅದನ್ನು ಹೇಗೆ ಮಾಡೋದಂತೇಳಿ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿದಾಗ ಕ್ಲಿಕ್ ಹಿಯರ್ ಟು ಡೂ ಹಸ್ಬೆಂಡ್ ಆಧಾರ್ ಇ ಕೆ ವೈ ಸಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅವರ ಮನೆಯ ಯಜಮಾನಿಯ ಪತಿಯ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಹಾಕಿಬಿಟ್ಟು ಓ ಟಿ ಪಿಯನ್ನು ಜನರೇಟ್ ಮಾಡಬೇಕಾಗತ್ತೆ. ಇಲ್ಲಿ ಓ ಟಿ ಪಿ ಹೋಗ್ಬೇಕಂತಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಅಥವಾ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ ಓ ಟಿ ಪಿ ಜನರೇಟ್ ಆಗುತ್ತೆ. ಇಲ್ಲಿ ನೋಡಿ, ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಓ ಟಿ ಪಿ ಕೂಡ ಸೆಂಟ್ ಆಗಿದೆ ಸಕ್ಸಸ್ಫುಲಿ ಆಗಿ.
ಸೊ ಒ ಟಿ ಪಿ ಬಂದ ನಂತರ ಬಂದಿರೋ ಒ ಟಿ ಪಿಯನ್ನು ಹಾಕಿಬಿಟ್ಟು ಈ ಕೆ ವೈ ಸಿಯನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಒ ಟಿ ಪಿಯನ್ನು ಕಳಿಸಿದ್ದೀನಿ, ಬರೋರಿಗೆ ವೇಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಬಂದಿರೋ ಒ ಟಿ ಪಿಯನ್ನು ಹಾಕಿಬಿಟ್ಟು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಪ್ರೊಸೆಸ್ಸಿಂಗಲ್ಲಿದೆ. ವೇಟ್ ಮಾಡೋಣ ಏನು ಬರುತ್ತೆ ಅಂತೇಳಿ. ನಿಮಗೆ ಲೈವಾಗಿನೇ ತೋರಿಸ್ಕೊಡ್ತಾ ಇದ್ದೇನೆ ನಾನಿಲ್ಲಿ. ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ವೀಕ್ಷಕರೇ, ಈ ವೆಬ್ಸೈಟು ಸಾಮಾನ್ಯ ಜನರಿಗಲ್ಲ, ಯಾರೆಲ್ಲ ರಿಜಿಸ್ಟರ್ ಆಗಿದ್ದೀರೋ ಅವ್ರಿಗೆ ಮಾತ್ರ ಯೂಸರ್ ಐ ಡಿ ಪಾಸ್ವರ್ಡ್ ಸಿಕ್ಕಿರುತ್ತೆ, ಅವ್ರು ಮಾತ್ರ ಈ ವೆಬ್ಸೈಟಲ್ಲಿ ಲಾಗಿನ್ ಆಗ್ಬೋದು. ಇಲ್ಲಿ ನೋಡಿ ಕಂಪ್ಲೀಟ್ ಆಗಿದೆ ನಮ್ಮ ಇ ಕೆ ವೈ ಸಿ. ಹಸ್ಬೆಂಡ್ ಆಧಾರ್ ಇ ಕೆ ವೈ ಸಿ ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ, ಪ್ಲೀಸ್ ಕ್ಲೋಸ್ ದಿಸ್ ವಿಂಡೋ ಟು ಕಂಟಿನ್ಯೂ. ಇಲ್ಲಿ ಕ್ಲೋಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಕ್ ಬರುತ್ತೆ. ನಂತರ ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೂಡ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಹೊಸ ವಿಂಡೋ ಕೂಡ ಓಪನ್ ಆಗುತ್ತೆ. ಇಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಆಧಾರ್ ಕಾರ್ಡ್ ಇ ಕೆ ವೈ ಸಿ ಮಾಡಬೇಕಾಗತ್ತೆ, ಅಂದರೆ ಮನೆ ಯಜಮಾನಿಯ ಆಧಾರ್ ಕಾರ್ಡನ್ನು ಇಲ್ಲಿ ಇ ಕೆ ವೈ ಸಿ ಮಾಡಬೇಕಾಗತ್ತೆ. ಅವರ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಅವರ ಒಂದು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ ಒ ಟಿ ಪಿ ಕೂಡ ಹೋಗುತ್ತೆ, ಆ ಒ ಟಿ ಪಿ ಕೂಡ ಇಲ್ಲಿ ಹಾಕಬೇಕಾಗತ್ತೆ. ಇಲ್ಲಿ ನೋಡಿ ಬಂದಿರೋ ಒ ಟಿ ಪಿಯನ್ನು ಹಾಕಿದ್ದೇನೆ, ಪ್ರೊಸೆಸ್ಸಿಂಗಲ್ಲಿ ಕೂಡ ಇದೆ. ಮುಂದೆ ಏನಾಗುತ್ತೆ ಅಂತ ಹೇಳಿ ನೀವು ವಿಡಿಯೋನ ಕಾದು ನೋಡಬೇಕು. ಇಲ್ಲಿ ಒಂದು ನೀವು ತಿಳ್ಕೋಬೇಕು ವೀಕ್ಷಕರೇ, ಪತಿಯ ಆಧಾರ್ ಕಾರ್ಡ್ ಇ ಕೆ ವೈ ಸಿ ಎದಕ್ಕೆ ಕೇಳ್ತು ಅಂತೇಳಿ. ಯಾಕಂದರೆ ಯಾರೆಲ್ಲ ಜಿ ಎಸ್ ಟಿ ಟ್ಯಾಕ್ಸ್ ಪೇಯರ್ ಇದ್ದಾರೋ ಅವರಿಗೆ ಡಿಟೆಕ್ಟ್ ಮಾಡಲಿಕ್ಕಂತಲೇ ಮ್ಯಾಚ್ ಟೂಲಿಂಗ್ ಇದು. ಸೊ ಇಲ್ಲಿ ನೋಡಿ ಇಂಪಾರ್ಟೆಂಟ್ ಇರೋದೇ ಇದು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬದಲಾವಣೆ ಆಗಿರುವಂಥ ಪೂರ್ತಿ ಮಾಹಿತಿನೇ ಇದು. ಇಲ್ಲಿ ನೀವು ಕಾಣ್ಬೋದು ಇ ಕೆ ವೈ ಸಿ ಡನ್ ಸಕ್ಸಸ್ಫುಲಿ ವಿತ್ ರೇಷನ್ ಕಾರ್ಡ್ ನಂಬರ್, ಅವರ ನಂಬರ್ ಇದೆ. ಯು ವಿಲ್ ಗೆಟ್ ಎ ಲಿಂಕ್ ಟು ಡೌನ್ಲೋಡ್ ಸ್ಯಾಂಕ್ಷನ್ ಲೆಟರ್ ವಾಯಾ SMS ಆ್ಯಂಡ್ ವಾಟ್ಸಪ್ ಆನ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಆಫ್ಟರ್ ವೆರಿಫಿಕೇಶನ್ ಆಫ್ ಯುವರ್ ಅಪ್ಲೋಡೆಡ್ ಡಾಕ್ಯುಮೆಂಟ್ ಅಂತೇಳಿ. ಇಲ್ಲಿ ನಿಮಗೆ ಕ್ಲಿಯರ್ಲಿ ಮೆಸೇಜ್ ಕೂಡ ಬಂದಿದೆ, ಇದನ್ನು ನೀವು ಓದ್ಕೊಳ್ಳಿ ವೀಕ್ಷಕರೇ. ಯಾಕಂತಂದರೆ ಇಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಟ್ಯಾಕ್ಸ್ ಪೇಯರು ಅಥವಾ ಜಿ ಎಸ್ ಟಿ ಪೇ ಮಾಡೋರು ಇರ್ತಾರೋ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದಾಗ ಸಬ್ಮಿಟ್ ಆಗುತ್ತೆ. ಮೊದಲು ಡೈರೆಕ್ಟಾಗಿ ಸಬ್ಮಿಟ್ ಆಗ್ತಾ ಇತ್ತು, ಸಬ್ಮಿಟ್ ಮಾಡಿದ ನಂತರ ಸ್ಯಾಂಕ್ಷನ್ ಲೆಟ್ರು ಪಿ ಡಿ ಎಫ್ ಸೇವ್ ಅಂತೇಳಿ ಆಪ್ಷನ್ ಬಂದು ನಿಂದಿರ್ತಾ ಇತ್ತು. ಸೊ ಇಲ್ಲಿ ಇವಾಗ ಆ ಥರ ಬಂದಿಲ್ಲ, ಇ ಕೆ ವೈ ಸಿ ಡನ್ ಸಕ್ಸಸ್ಫುಲಿ ವಿತ್ ರೇಷನ್ ಕಾರ್ಡ್ ನಂಬರ್ ಅಂತೇಳಿ ಅವರ ಒಂದು ರೇಷನ್ ಕಾರ್ಡ್ ನಂಬರ್ ಬಂದಿದೆ. ನಂತರ ಇಲ್ಲಿ ತಳಗಡೆ ನಿಮಗೆ ಕ್ಲಿಯರ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, ನಿಮ್ಮ ಆಧಾರ್ ಕಾರ್ಡಿಗೆ ಅಥವಾ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ ಲಿಂಕ್ ಬರುತ್ತೆ, ಅದೇ ಲಿಂಕ್ ಮುಖಾಂತರ ನೀವು ನಿಮ್ಮ ಸ್ಯಾಂಕ್ಷನ್ ಲೆಟರನ್ನು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿ. ವೀಕ್ಷಕರೇ, ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಬಹಳ ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಯಾರಿಗೆಲ್ಲ ಡೌಟ್ ಇದೆಯೋ ಅದರ ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ನನ್ನ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲಿಂದನೇ ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ ವೀಕ್ಷಕರೇ, ಅಲ್ಲಿವರೆಗೂ.